ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ತೋರಿಸುವ ವಿಡಿಯೋವನ್ನು ನೋಡಿದರೆ ನೀವು ಸಹ ಬೆಚ್ಚಿ ಬೀಳ್ತೀರಾ. ಚೀನಾ ವಸ್ತುಗಳನ್ನು, ಚೀನಾ ಅಪ್ಲಿಕೇಶನ್ಗಳನ್ನು, ಚೀನಾ ಮೊಬೈಲ್ಗಳನ್ನು ಬಳಸುವರು ತಪ್ಪದೇ ಈ ವಿಡಿಯೋ ನೋಡಿ. ಇಲ್ಲ ಅಂದರೆ ಅಪಾಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಇತ್ತೀಚೆಗಷ್ಟೇ ಚೀನಾ ಭಾರತ ಗಡಿಯಲ್ಲಿ ಉಭಯ ದೇಶಗಳ ಸೈನಿಕರ ಮಧ್ಯೆ ಚಕಮಕಿ ನಡೆದು ಭಾರತದ 20 ಸೈನಿಕರ ಜೀವವನ್ನು ಬಲಿ ಪಡೆದಿತ್ತು ಚೀನಾ ಸೈನ್ಯ. ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕೇಂದ್ರ ಸರ್ಕಾರ ಈಗ ಚೀನಾ ವಿರುದ್ಧ ಭಾರತ ಪ್ರಬಲವಾದ ಅಸ್ತ್ರವನ್ನೇ ಪ್ರಯೋಗ ಮಾಡಿದೆ. ಹಾಗಾದರೆ ಆ ಪ್ರಬಲವಾದ ಅಸ್ತ್ರವೇನು? ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡುತ್ತೇವೆ. ನೀವು ಸಹ ದೇಶಪ್ರೇಮಿಯಾಗಿದ್ದು ಭಾರತೀಯ ಸೈನಿಕರ ಕೆಚ್ಚತೆಯ ಹೋರಾಟವನ್ನು ಮೆಚ್ಚುವವರಾಗಿದ್ದರೆ ಈ ವಿಡಿಯೋಕ್ಕೊಂದು ಈಗಲೇ ಲೈಕ್ ಕೊಡಿ. ಹೌದು ಸ್ನೇಹಿತರೆ, ಇತ್ತೀಚೆಗಷ್ಟೇ ಭಾರತ ಮತ್ತು ಚೀನಾ ನಡುವೆ ಭೀಕರ ಕಾಳಗವೇ ನಡೆದು ಭಾರತದ 25 ವೀರ ಯೋಧರನ್ನು ಕಳೆದುಕೊಂಡಿದೆ. ಚೀನಾ ಹಿಂದಿನಿಂದಲೂ ಮಗ್ಗಲ ಮುಳ್ಳಾಗಿ ಭಾರತವನ್ನು ಕಾಡುತ್ತಲೇ ಬಂದಿದೆ. ಆಗಾಗ ಕಾಲು ಕರಿದು ಜಗಳಕ್ಕೆ ಬರುವುದು ಚೀನಾದ ಹಳೆಯ ಚಾಳಿ. ಆದರೆ ನಮ್ಮ ದೇಶದ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು ಭಾರತ ಈಗ 1962 ಭಾರತವಲ್ಲ, ಈಗ ಭಾರತ ತುಂಬಾ ಬದಲಾಗಿದೆ ಎಂದು ಚೀನಾಕ್ಕೆ ಖಡಕ್ಕಾಗಿ ತಿರುಗು ಉತ್ತರವನ್ನ ನೀಡಿದ್ದಾರೆ. ಈಗಾಗಲೇ ಚೀನಾ ವಸ್ತುಗಳ ಬೈಕಾಟ್ನಿಂದಾಗಿ 30% ಚೀನಾ ವಸ್ತುಗಳ ಆಮದು ನಿಂತಿದ್ದು 30% ನಷ್ಟವನ್ನ ಅನುಭವಿಸ್ತಾ ಇದೆ ಚೀನಾ. ಅದರ ಆರ್ಥಿಕತೆಗೆ ಬಹುದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರುವ ಇನ್ನೊಂದು ನಿರ್ಧಾರ ಚೀನಾಕ್ಕೆ ಆಘಾತಕಾರಿಯಾಗಿದೆ. ಹೌದು, ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಚೀನಾ ಅಪ್ಲಿಕೇಶನ್ಗಳ ಬ್ಯಾನ್ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆದೇಶ ಹೊರಬೀಳಲಿದೆ. ಚೀನಾದ ಜನಪ್ರಿಯ ಆ್ಯಪ್ಗಳಲ್ಲಿ ಟಿಕ್ಟಾಕ್, ಪಬ್ಜಿ, ಯುಸಿ ಬ್ರೌಸರ್, ಯುಸಿ ನ್ಯೂಸ್ ಮುಂತಾದವುಗಳಿವೆ. ಎಲ್ಲ ಅಪ್ಲಿಕೇಶನ್ಗಳು ವೈಯಕ್ತಿಕ ಮಾಹಿತಿಯನ್ನು ಕದ್ದು ಚೀನಾ ಸರ್ವರ್ಗೆ ರವಾನಿಸುತ್ತವೆ ಎಂಬ ಆರೋಪವಿದೆ, ಅದು ದೃಢಪಟ್ಟಿದೆ. ಹಾಗಾಗಿ ಈ ಚೀನಾ ಆ್ಯಪ್ಗಳಿಂದ ಯಾವಾಗಲೂ ಭಾರತಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದರಿಂದ ಇಡೀ ದೇಶದ ಮಾಹಿತಿ ಸೋರಿಕೆಯಾಗುತ್ತೆ ಎಂಬ ಗುಪ್ತಚರ ಇಲಾಖೆಗಳು ಮಾಹಿತಿಯನ್ನು ನೀಡಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಟಿಕ್ಟಾಕ್ ಸೇರಿದಂತೆ ಚೀನಾದ ಬರೋಬ್ಬರಿ 59 ಆ್ಯಪ್ಗಳನ್ನು ನಿಷೇಧ ಮಾಡಲು ಆದೇಶವನ್ನು ಸಿದ್ಧ ಮಾಡಿಟ್ಟುಕೊಂಡಿದೆ. ಈ 59 ಆ್ಯಪ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ನೀವು ಸಹ ಈ ಆ್ಯಪ್ಗಳನ್ನು ಈಗಲೇ ನಿಮ್ಮ ಮೊಬೈಲ್ನಿಂದ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಆ ಮೂಲಕ ನಿಮ್ಮಲ್ಲಿರುವ ದೇಶಪ್ರೇಮವನ್ನು ವ್ಯಕ್ತಪಡಿಸಿ. ಗಡಿಯಲ್ಲಂತೂ ಹೋಗಿ ಯುದ್ಧ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಅಟ್ಲೀಸ್ಟ್ ಇಂತಹ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡುವ ಮೂಲಕ ನಮ್ಮಲ್ಲಿರುವ ದೇಶಪ್ರೇಮವನ್ನು ವ್ಯಕ್ತಪಡಿಸೋಣ. ಕೇಂದ್ರ ಸರ್ಕಾರದ 59 ಚೀನಾ ಆ್ಯಪ್ಗಳ ಬ್ಯಾನ್ ಮಾಡುವ ಈ ನಿರ್ಧಾರವನ್ನು ನೀವು ಬೆಂಬಲಿಸ್ತೀರಾ? ಹಾಗಾದರೆ ನಾವು ಬೆಂಬಲ ನೀಡುತ್ತೇವೆ ಎಂದು ಕಮೆಂಟ್ ಮಾಡುವ ಮೂಲಕ ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದೇ ರೀತಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪುವರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್.